ಮೀಸಲಾತಿ ನಮಗೆ ಬೇಕು ಅದರ ಇತಿಮಿತಿಗಳನ್ನು ನೀವು ಗಮನದಲ್ಲಿಟ್ಕೋಬೇಕು ನೀವು ಹತ್ತು ಜನ ಒಂದೇ ಧ್ವನಿಯಲ್ಲಿ ನೀವು ಕೂಗಿದಾಗ ಅದಕ್ಕೆ ಸಿಗ್ತಕ್ಕಂಥ ಕಿಮ್ಮತ್ತೇ ಬೇರೆ ಬೇರೆಯವ್ರಿಗೆ ಸಾಧ್ಯ ಆಗೋದಾದ್ರೆ ದಲಿತ ಮಕ್ಕಳಿಗೆ ಯಾಕ್ರಿಗೆ ಸಾಧ್ಯ ಆಗೋಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಜನ ಏನಿದ್ದಾರೆ ಜಗತ್ತಿನಲ್ಲಿ ಯಾರೂ ಅನುಭವಿಸದೇ ಇರ್ತಕ್ಕಂಥ ನೋವು ಕಷ್ಟ ಶೋಷಣೆ ಅಪಮಾನ ಇವೆಲ್ಲವನ್ನೂ ಭಾರತದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಅನುಭವಿಸಿದ್ದಾರೆ ಇದರ ವಿರುದ್ಧ ಬಂಡಾಯ ಭಾಳ ಹಿಂದಿನಿಂದ ಪ್ರಾರಂಭ ಆಗಿದೆ ಅಂತಿಮವಾಗಿ ಅನುಷ್ಠಾನಗೊಳಿಸಬಹುದಾದಂಥ ರಾಜನೀತಿ ಆಗಬೇಕು ಸಾಮಾಜಿಕ ನ್ಯಾಯ ಅನ್ನೋದನ್ನು ಅಂಬೇಡ್ಕರ್ ಅಂಬೇಡ್ಕರ್ರವರು ಮೊದಲನೇ ಬಾರಿಗೆ ಪ್ರತಿಪಾದಿಸಿದರು ಮುಂದುವರೆದು ಆ ಸಂಬಂಧ ಅನೇಕ ವಿಚಾರಗಳನ್ನು ನಮ್ಮ ಸಂವಿಧಾನದಲ್ಲಿ ತಿಳಿಪಡಿಸಿದ್ದೆ ಈ ಸಂವಿಧಾನ ಜಾರಿಗೆ ಬಂದು ಒಂದಷ್ಟು ಸಾಧನೆ ಆಗಿದೆ ಆದರೆ ಏನನ್ನು ಸಾಧಿಸಬಹುದಾಗಿತ್ತೋ ಅಷ್ಟು ಸಾಧಿಸಿಲ್ಲ ಅನ್ನುವ ಅಸಮಾಧಾನ ನನ್ನಲ್ಲೂ ಇದೆ ಹಾಗಾಗಿ ಏನೂ ಸಾಧಿಸಿಲ್ಲ ಅಂತ ಹೇಳ್ಕೊಳ್ಳೋದು ಅಥವಾ ಟೀಕೆ ಮಾಡೋದು ಅಥವಾ ವಿಮರ್ಶೆ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಬೇರೆ ಎಲ್ಲರಿಗೆ ಕೊಟ್ಟಂತೆ ಮೂಲಭೂತ ಹಕ್ಕುಗಳನ್ನು ಇಲ್ಲಿನ ಮಹಿಳೆಯರಿಗೂ ಅಲ್ಪಸಂಖ್ಯಾತರಿಗೂ ದಲಿತರಿಗೂ ಕೊಟ್ಟಿದ್ದಾರೆ ಸಮಾನ ಅವಕಾಶಗಳನ್ನು ಸಮಾನ ರಕ್ಷಣೆಯನ್ನು ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ ಇದರ ಪರಿಣಾಮವಾಗಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ಮೀಸಲಾತಿಯನ್ನು ಒದಗಿಸಿದ್ವಿ ಇವೆಲ್ಲ ಒಟ್ಟು ಪರಿಣಾಮ ಏನು ಅಂತಂದರೆ ಈ ದೇಶದ ಎಲ್ಲ ಕ್ಷೇತ್ರಗಳಿಗೆ ದಲಿತ ಸಮುದಾಯ ಪ್ರವೇಶ ಮಾಡಿದೆ ಅಂತಕ್ಕಂಥ ಸತ್ಯನ ನಾವ್ಯಾರೂ ಮರೆಯೋಂಗಿಲ್ಲ ಇಷ್ಟೆಲ್ಲ ಸಾಧನೆಗಳ ಮಧ್ಯ ಕೂಡ ಒಂದಷ್ಟು ಸಮಸ್ಯೆಗಳು ಮುಂದುವರಿದಿವೆ ಸವಾಲುಗಳು ನಮ್ಮ ಮುಂದೆ ಇವೆ ಈ ಸಮಸ್ಯೆಗಳಿಗೆ ಕಾರಣ ನಮ್ಮ ಸಂವಿಧಾನ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಸಂವಿಧಾನನ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನನ ಬದಲಾಯಿಸೋಕ್ಕೆ ಈ ಸಂವಿಧಾನನ ತಿದ್ದುಪಡಿ ಮಾಡಬೇಕು ಯಾವ ಮಟ್ಟಕ್ಕೆ ಹೋದರು ಅಂತಂದರೆ ಈ ಸಂವಿಧಾನವನ್ನೇ ದೆಹಲಿ ಜಂತರ್ ಮಂತರ್ನಲ್ಲಿ ಆಗಲೇ ಸುಟ್ಟಿದ್ರು ಇನ್ನೊಂದು ದೊಡ್ಡ ಆಘಾತವನ್ನು ನಾವು ನೋಡ್ತಾ ಇದ್ವಿ ನಮ್ಮ ಮುಂದೆ ಸಂವಿಧಾನ ಇರುತ್ತೆ ಆದರೆ ಅದರ ಅಪವ್ಯಾಖ್ಯಾನ ನಡೀತಾ ಇದೆ ಸಂವಿಧಾನದಲ್ಲಿ ಶೈಕ್ಷಣಿಕ ಹಿಂದುಳಿದಂಥ ಜನ ಸಾಮಾಜಿಕವಾಗಿ ಹಿಂದುಳಿದಂಥ ಜನಕ್ಕೆ ನಾವು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹತ್ತಾರು ತೀರ್ಪುಗಳಲ್ಲಿ ನ್ಯಾಯಾಂಗ ಇದನ್ನು ಹೇಳಿದೆ ಆದರೆ ಇವತ್ತು ಆರ್ಥಿಕ ಮಾನದಂಡದ ಮೇಲೆ ನಾವು ಮೀಸಲಾತಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಇದನ್ನು ನೀವು ಪ್ರಸ್ತುತ ಅಂತೀರಾ ಅಪ್ರಸ್ತುತ ಅಂತೀರ ನಮ್ಮ ಸಂವಿಧಾನದ ಅಡಿಯಲ್ಲಿ ಸಾರ್ವಜನಿಕ ಉದ್ಯಮಗಳನ್ನು ಕಟ್ಟಿದ್ರು ಅದನ್ನು ದಿನಕ್ಕೊಂದು ಮಾರ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ನಮಸ್ಕಾರ ಮಾಡ್ತಾರೆ ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾರೆ ಆದರೆ ಅದರಂತೆ ನಡ್ಕೊಳ್ಳೋಲ್ಲ ಇಂಥ ಆಷಾಢಭೂತಿಗಳು ಇವತ್ತು ನಮ್ಮ ಮುಂದೆ ಇವೆ ಭಾಳ ಮುಖ್ಯವಾಗಿ ಇವತ್ತು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಈ ಸವಾಲುಗಳಿಗೆ ಏನು ಕಾರಣ ಅಂತ ಅಧ್ಯಯನಗಳು ನಡೀತಾ ಇಲ್ಲ ಭಾಳ ಮುಖ್ಯವಾಗಿ ನನ್ನ ಅಭಿಪ್ರಾಯದಲ್ಲಿ ಇವತ್ತು ದಲಿತ ಸಮುದಾಯದಲ್ಲಿ ವಿದ್ಯಾವಂತರಿದ್ದಾರೆ ಅನುಭವಸ್ಥರಿದ್ದಾರೆ ಪ್ರತಿಭಾವಂತರಿದ್ದಾರೆ ಅವರನ್ನೆಲ್ಲ ಬಳಕೆ ಮಾಡಿ ಇವತ್ತು ಈ ಸಮಸ್ಯೆಗಳಿಗೆ ಕಾರಣ ಏನು ಸವಾಲುಗಳಿಗೆ ಕಾರಣ ಏನು ಅಂತ ನಾವು ಹುಡುಕಬೇಕಾಗಿದೆ ಎರಡನೇ ಪಾಯಿಂಟು ನಮಗೆ ಆದ್ಯಾಯನದ ಮುಖಾಂತರ ಕಾರಣ ಗೊತ್ತಾದರೆ ಆ ಕಾರಣಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಒಂದು ಬೇಡಿಕೆಗಳಿಟ್ಟು ಪ್ರೊಟೆಸ್ಟ್ ಮಾಡಿ ಮೆರವಣಿಗೆ ಮಾಡಿ ಇವೆಲ್ಲ ಮಾಡಿ ಆದರೆ ಅದೊಂದೇನ ಮಾರ್ಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಗೋಪಾಲಕೃಷ್ಣ ಕೃಷ್ಣ ಅವರು ಜಂಬೈ ನಾಯಕ ನಾನು ನಮ್ಮ ರಾಜಣ್ಣ ಇಂಥ ಅನೇಕ ಜನ ಸ್ನೇಹಿತರು ನಾವು ಯೂತ್ ಮೂಮೆಂಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ಸಂಗಾತಿಗಳು ಬೆಂಗಳೂರಿನಿಂದ ಒಂದು ಸೈಕ್ಲೋ ಸ್ಟೈಲು ಒಂದು ಪೇಜ್ನಲ್ಲಿ ಟೈಪ್ ಮಾಡಿಸಿ ಪೋಸ್ಟ್ ಮಾಡಿದರೆ ಬೆಂಗಳೂರು ಶಹರಿಗೆ ಹತ್ತು ಸಾವಿರ ಜನ ಬರ್ತಿದ್ರು ನಾವೊಂದು ಬಸ್ ಮಾಡ್ತಿರ್ಲಿಲ್ಲ ಒಂದು ವ್ಯಾನ್ ಮಾಡ್ತಿರ್ಲಿಲ್ಲ ಜನ ತಾವಾಗೆ ನಮ್ಮ ಸೈಕ್ಲೋ ಸ್ಟೈಲ್ ನೋಟಿಸನ್ನು ನೋಡ್ಕೊಂಡು ಬರೋರು ಇವತ್ತು ನೂರು ಜನ ಸೇರ್ಸೋಕ್ಕಾಗಲ್ಲ ಸ್ನೇಹಿತರೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ರೈಲ್ವೆ ಸ್ಟೇಷನಿಂದ ನಾವು ಮೆರವಣಿಗೆ ಹೊರಟ್ರೆ ಕಬ್ಬನ್ ಪಾರ್ಕ್ವರೆಗೂ ನಾವು ಮೆರವಣಿಗೆ ಮಾಡಿದರೆ ಯಾವನೂ ಕೂಡ ನಮ್ಮ ಲೈನನ್ನು ಕ್ರಾಸ್ ಮಾಡಿ ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ ನಮ್ಮ ಲೈನು ಒಂದು ಗಂಟೆ ಆದರೂ ಈ ಕಡೆ ಹೋಗೋವರೆಗೂ ಕಾಯ್ತಾ ಇತ್ತು ಇವತ್ತು ನಮ್ಮ ಲೈನ್ ಮುಂದೆ ಒಬ್ಬ ಮೋಟಾರ್ ಸೈಕಲ್ ಹಾಕ್ಕೊಂಡು ಬಂದು ಅವನು ಕಮಿಷನರ್ ಆಫೀಸ್ಗೆ ಫೋನ್ ಮಾಡ್ತಾನೆ ರೀ ಮೂರು ನಿಮಿಷದಿಂದ ಇಲ್ಲಿ ಕಾದಿದ್ದೀನಿ ಬಂದು ಈ ಲೈನ್ ಕ್ಲಿಯರ್ ಮಾಡಿರಿ ನಾನು ಆಫೀಸ್ಗೆ ಹೋಗಬೇಕು ಅಂತ ಹಳೆ ಪರಂಪರೆಯ ರೀತಿಯಲ್ಲೇ ಹೋರಾಟಗಳನ್ನು ಮುಂದುವರೆಸಿದ್ರೆ ಅದಕ್ಕೆ ಸಿಗ್ತಕ್ಕಂಥ ಪ್ರತಿಫಲ ಅದಕ್ಕೆ ಸಿಗ್ತಕ್ಕಂಥ ಸ್ಪಂದನೆ ನಮಗೆ ಭಾಳ ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಮುಂದೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಹಾಗಾಗಿ ನೀವು ಹೋರಾಟಗಳ ಸ್ವರೂಪವನ್ನು ನೀವು ಬದಲಾಯಿಸ್ಕೋ ಈ ರೀತಿ ಹೋರಾಟಗಳು ಮಾಡ್ತಾ ಮಾಡ್ತಾನೆ ಒಂದು ಅಂಶನ ನಾವು ಮರ್ತೋಗಿದ್ವಿ ಒಂದು ಕಾನೂನು ಹೋರಾಟನ ನಾವು ಕೈ ಮರ್ತೋಗ್ತಾ ಇದ್ವಿ ನ್ಯಾಯಾಲಯದ ಒಳಗಡೆನೂ ನೀವು ಹೋರಾಟ ಮಾಡಬೇಕಾಗಿದೆ ನ್ಯಾಯಾಲಯದ ಒಳಗಡೆನೂ ನೀವು ಹೋರಾಟ ಮಾಡಬೇಕು ನ್ಯಾಯಾಲಯದ ಒಳಗಡೆ ಹೋರಾಟ ಮಾಡೋದರಿಂದ ನನಗೇನು ದೊಡ್ಡ ಭ್ರಮೆ ಇಲ್ಲ ಆದರೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಾನು ಅಮೇರಿಕ ದೇಶದಲ್ಲಿ ಸರ್ಕಾರ ಸೈಟ್ಗಳನ್ನು ಮಾಡಿ ಬಡವರಿಗೆ ಹಂಚತಕ್ಕಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಎಲ್ಲ ಖಾಸಗಿಯವರು ಪ್ರೈವೇಟ್ ಅವರು ಭೂಮಿ ಕೊಂಡುಕೊಳ್ತಾರೆ ಕನ್ವರ್ಷನ್ ಮಾಡ್ಕೊಳ್ತಾರೆ ಸೈಟ್ ಮಾಡ್ತಾರೆ ಅದನ್ನು ಮಾರ್ತಾರೆ ಮಾರ್ಕೆಟ್ ಜನ ಎಲ್ಲ ಹಂಗೆ ಕೊಂಡ್ಕೊಳ ಈ ವ್ಯಾಪಾರದಲ್ಲಿ ಭಾಳಷ್ಟು ಜನ ವೈಟ್ಸು ಆ ವೈಟ್ಸು ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನು ಮಾಡ್ತಿದ್ದರು ಗೊತ್ತಾ ಅವರು ಬರೀ ಬಿಳಿ ಜನಕ್ಕೇನೆ ಸೇಲ್ಡೀಡ್ ಮಾಡ್ಕೊಡ್ತಿದ್ರು ಆ ಸೇಲ್ಡೀಡ್ನಲ್ಲಿ ಒಂದು ಷರತ್ತು ಹಾಕ್ತಿದ್ರು ಏನು ಷರತ್ತು ಅಂತಂದರೆ ನೀನು ಮಾರಬೇಕಾದ್ರೆ ಇನ್ನೊಬ್ಬ ಬಿಳಿಯನಿಗೆ ಮಾರಬೇಕು ವೈಟ್ ಮೇ ವೈಟ್ ಮ್ಯಾನ್ಗೆ ಅದನ್ನು ಬೇರೆಯವರಿಗೆ ಮಾರಬಾರ್ದು ಅಂತ ಇತ್ತು ಹಾಗಾಗಿ ಕಪ್ಪು ಜನರಿಗೆ ಅಮೇರಿಕ ದೇಶದಲ್ಲಿ ಖಾಸಗಿ ಲೇಔಟ್ನಲ್ಲಿ ಎಂಟ್ರಿನೇ ಸಿಗಲಿಲ್ಲ ಯಾಕೆಂದರೆ ಹಂಗೆ ಇಲ್ಲ ಕೊಂಡುಕೊಳ್ಳೋಂಗೆ ಇಲ್ಲ ಅಗ್ರಿಮೆಂಟ್ ಆ ಕಂಡೀಷನ್ ಭಾಳ ದೂರ ಅಲ್ಲ ನಲವತ್ತು ವರ್ಷಗಳ ಹಿಂದೆ ಅಮೇರಿಕಾದಲ್ಲಿ ಇದನ್ನು ಪ್ರಶ್ನೆ ಮಾಡಿದಾಗ ಅಮೆರಿಕ ಸುಪ್ರೀಂ ಕೋರ್ಟ್ನವರು ಈ ದೇಶದ ಎಲ್ಲ ಡೀಡ್ಸ್ನಲ್ಲಿ ಎಲ್ಲೆಲ್ಲಿ ಈ ಕಂಡೀಷನ್ ಇದೆಯೋ ಅದು ಅನೂರ್ಜಿತ ಅಂತ ರದ್ದುಪಡಿಸಿದರು ಅದರ ಪರಿಣಾಮವಾಗಿ ಇಡೀ ಅಮೇರಿಕ ದೇಶದಲ್ಲಿ ಕಪ್ಪು ಜನರಿಗೆ ಎಲ್ಲ ವೈಟ್ಸ್ ಲೇಔಟ್ಸ್ನಲ್ಲಿ ಎಂಟ್ರಿ ಸಿಕ್ತು ಅಂಥದ್ದು ಹತ್ತಾರನ್ನು ನಮ್ಮ ನಾಡಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ದೇಶದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ನೀವು ನಾವು ಕೂತ್ಕೊಂಡ್ರೆ ಹತ್ತಾರು ನಮ್ಮ ಕಣ್ಣಿಗೆ ಬೀಳ್ತಾರೆ ಆ ಹತ್ತಾರಕ್ಕೂ ನಾವು ಹತ್ತಾರು ರಿಟ್ ಹಾಕಿದ್ರು ಹೈಕೋರ್ಟ್ನಲ್ಲಿ ವ್ಯಾಜ್ಯ ಹೊಡೆದ್ರೆ ಎಲ್ಲವೂ ಗೆಲ್ಲುತ್ತೆ ಅಂತ ನನಗೇನು ವಿಶ್ವಾಸ ಇಲ್ಲ ಆದರೆ ವರ್ಷಕ್ಕೆ ಒಂದು ಸಾಕು ಸಾಕ್ರಿ ದಲಿತರ ಸತ್ರ ಸ್ಮಶಾನ ಇಲ್ಲ ರೀ ಇಂಥದ್ದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡಲೇ ಇಲ್ವಲ್ಲ ನಾವು ಹಾಗಾಗಿ ಇಲ್ಲೆಲ್ಲ ಮುಖಂಡರಿದ್ದೀರಾ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು ಸಾಧಾರಣ ಜನರೆಲ್ಲ ನನಗೆ ಗೊತ್ತಿದೆ ನಿಮ್ಮಲ್ಲಿ ನನ್ನ ಮನವಿ ಕಾನೂನಿನ ಹೋರಾಟನ ನೀವು ಪ್ರಾರಂಭ ಮಾಡಿ ಹತ್ತಾರು ವರ್ಷಗಳ ಹೋರಾಟಗಳ ಪರಿಣಾಮವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದಷ್ಟು ಕಲ್ಯಾಣದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಿಮಗಾಗಿ ಮೀಸಲಿಟ್ಟಿದ್ದಾರೆ ಆದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಕೂಡ ಎಲಿಜಿಬಲ್ ದಲಿತರಿಗೆ ಸಿಗ್ತಾ ಇಲ್ಲ ಅಲ್ಲಿ ದುರುಪಯೋಗ ಆಗ್ತದೆ ಆ ಕಲ್ಯಾಣದ ಯೋಜನೆಗಳನ್ನು ಜಾರಿಗೊಳಿಸಿ ಆ ಅರ್ಹರಿಗೆ ಸಿಗುವಂಥ ಕೆಲಸ ನೀವು ಮಾಡಬೇಕಾ ಸುಮ್ಮನೆ ಇರಬೇಕಾ ಮೇಳಿ ನಾವು ಬರೀ ಹೋರಾಟ ಮಾಡಿಕೊಂಡೇ ಇರ್ತೀವಿ ಈ ಕೆಲಸ ಮಾಡೋದಿದ್ರೆ ಸರಿನಾ ಸರ್ಕಾರಗಳಿಂದ ದಲಿತ ಸಮುದಾಯಕ್ಕೆ ಇರ್ತಕ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಇರ್ತಕ್ಕಂಥ ಯೋಜನೆಗಳಿದೆ ನನಗದನ್ನೆಲ್ಲ ನೋಡಿದಾಗ ಶಾಕ್ ಆಗೋಯ್ತು ಇಷ್ಟೊಂದು ಕಾರ್ಯಕ್ರಮಗಳಿದೆ ಆದರೆ ಜನಕ್ಕೆ ತಲುಪ್ಸೋಕ್ಕಾಗಲಿಲ್ವಲ್ಲ ರೀ ಇದರ ಬಗ್ಗೆ ನಾವು ಮುತುವರ್ಜಿ ವಹಿಸಬೇಕಾಗಲಿ ಎಲ್ಲ ದಲಿತ ಸಂಘಟನೆಗಳು ಅದು ಎಡ ಆಗಲಿ ಬಲ ಆಗಲಿ ಸೆಂಟ್ರಲ್ ಆಗಲಿ ಮತ್ತೊಬ್ಬರಾಗಲಿ ನಾನು ಹೇಳೋದು ಏನೇನು ಕಾರ್ಯಕ್ರಮಗಳಿದೋ ಅದು ಆ ಫಲಾನುಭವಿಗಳಿಗೆ ಸಿಗುವಂಥ ಕೆಲಸ ಮಾಡಬೇಕು ಅದು ಹೋರಾಟದ ಒಂದು ಭಾಗ ಆಗಬೇಕು ಬರೀ ಕಾನೂನಲ್ಲಿದ್ದರೆ ಏನು ಪ್ರಯೋಜನ ಪುಸ್ತಕದಲ್ಲಿದ್ದರೆ ಏನು ಪ್ರಯೋಜನ ಯಾರೋ ಲಪ್ತಾಯಿಸ್ಕೊಂಡು ಹೋದರೆ ನಾವು ಕಣ್ಮುಚ್ಕೊಂಡು ಕೂತಿರೋ ಸರಿನೇನ್ರಿ ಕೊನೆಯದಾಗಿ ಸ್ನೇಹಿತರೆ ನೀವು ಪ್ರತಿಯೊಂದಕ್ಕೂ ಕೂಡ ಸರ್ಕಾರನೇ ಡಿಪೆಂಡ್ ಆಗೋದು ಸರಿಯಲ್ಲ ಏನು ರೀ ಕ್ರಿಕೆಟ್ ಆಟದಲ್ಲಿ ರಿಸರ್ವೇಷನ್ ಕೊಡೋಕ್ಕಾಗತ್ತೇನು ರೀ ಹೇಳ್ರಿ ನೀವು ಆದರೆ ಒಬ್ಬ ಕ್ರಿಕೆಟ್ ದಲಿತ ಸಮುದಾಯದಿಂದ ಒಬ್ಬ ಕ್ರಿಕೆಟ್ಗೆ ಇಂಡಿಯಾದ ಕ್ರಿಕೆಟ್ ಹಿಸ್ಟ್ರಿನಲ್ಲಿ ಯಾರಾದರೂ ಬಂದಿದ್ದಾರೆೇನು ರೀ ಎಷ್ಟು ಜನ ಇದ್ದಾರೆ ರೀ ಸಿನಿಮಾ ಫೀಲ್ಡ್ನಲ್ಲಿ ಸಿನಿಮಾ ಆ್ಯಕ್ಟರ್ಗಳು ಸಿನಿಮಾ ಎಷ್ಟಿದ್ದಾರೆ ರೀ ಏನು ನಮ್ಮ ಇಲ್ಲೆಲ್ಲ ಕಾಂಪಿಟೇಷನ್ನು ಆ ಕಾಂಪಿಟೇಷನ್ ನಾವು ತಯಾರಾಗೋದು ಬೇಡವಾ ಸ್ನೇಹಿತರೆ ಮೀಸಲಾತಿ ನಮಗೆ ಬೇಕು ಅದರ ಅದರ ಇತಿಮಿತಿಗಳನ್ನು ನೀವು ಗಮನದಲ್ಲಿಟ್ಕೋಬೇಕು ದೇಶದ ಒಟ್ಟು ಉದ್ಯೋಗದ ಸೃಷ್ಟಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಉದ್ಯೋಗಗಳು ಖಾಸಗಿ ವಲಯದಲ್ಲಿರೋದು ಅಲ್ಲಿ ಮೀಸಲಾತಿ ಅಪ್ಲೈ ಆಗೋಲ್ಲ ಇನ್ನು ಉಳಿದಿರೋದೆಷ್ಟು ಆ ಎರಡು ಪರ್ಸೆಂಟ್ನಲ್ಲಿ ಒಂದು ಪರ್ಸೆಂಟ್ ಜನರಲ್ ಕ್ಯಾಟಿಗರಿ ಇನ್ನು ಉಳಿದಿದ್ದೆಷ್ಟು ಆ ಒಂದು ಪರ್ಸೆಂಟ್ ಎಷ್ಟು ಜನಕ್ಕೆ ಎಸ್ ಸಿ ಎಸ್ ಟಿ ಬಿ ಸಿ ಇವರು ಒಟ್ಟು ಜನಸಂಖ್ಯೆ ಎಷ್ಟು ಎಪ್ಪತ್ತಾರು ಪರ್ಸೆಂಟ್ ನೂರಕ್ಕೆ ನೂರು ಈ ಒಂದು ಪರ್ಸೆಂಟ್ ಇಂಪ್ಲಿಮೆಂಟ್ ಆದರೆ ಎಷ್ಟು ಜನ ದಲಿತ ಮಕ್ಕಳಿಗೆ ಉಪಯೋಗ ಆಗುತ್ತೆ ಉಳಿದಂಥ ಅವ್ರು ಏನು ಮಾಡಬೇಕ್ರಿ ಅವರು ರಿಸರ್ವೇಷನ್ ಕಾದ್ಕೊಂಡು ಕೂದ್ರೆ ಯಾವ ಕಾಲಕ್ಕೆ ಅವ್ರಿಗೆ ಸಿಗೋದು ಆ ಮಕ್ಕಳನ್ನು ನಾವು ಓಪನ್ ಕಾಂಪಿಟೀಷನ್ಗೆ ತಯಾರು ಮಾಡಬೇಕಾ ಬೇಡವಾ ಬೇರೆಯವ್ರಿಗೆ ಸಾಧ್ಯ ಆಗೋದಾದರೆ ದಲಿತ ಮಕ್ಕಳಿಗೆ ಯಾಕ್ರಿಗೆ ಸಾಧ್ಯ ಆಗೋಲ್ಲ ಬೇರೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ರಜಾ ದಿವಸ ರ ಇದು ರಜಾ ಇಲ್ಲದೇ ಇದ್ರೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ರಜಾ ಹಾಕಿ ಓದಿಸ್ತಾರೆ ನಿಮ್ಮ ಪೈಕಿ ಎಷ್ಟು ಜನ ಆ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಮುಗಿದ ಮೇಲೆ ಯಾವುದೋ ಬಾರ್ಗೆ ಹೋಗ್ತೀವಿ ಯಾವುದೋ ಕ್ಲಬ್ಗೆ ಹೋಗ್ತೀವಿ ಯಾವುದೋ ಸಿನಿಮಾಗೆ ಹೋಗ್ತೀವಿ ತಕ್ಷಣ ಮನೆಗೆ ಹೋಗಿ ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಟೂ ಅವರ್ಸ್ ಅವ್ರ ಜೊತೆ ಪಾಠ ಹೇಳ್ಕೊಡ್ಬೇಕು ಅಂತ ಎಷ್ಟು ಜನ ಮಾಡ್ತಾ ಇದ್ದೀವ್ರಿ ನಾವು ರಿಟೈರ್ ಆದಮಂತ ನಂತರ ಆರಾಮಾಗಿ ಕಂಫರ್ಟಬಲ್ ಜೀವನ ನಡೆಸ್ತಾ ಇದ್ದೀವಿ ಆದರೆ ನಾನು ಯಾವ ಸಮುದಾಯದಿಂದ ಮೀಸಲಾತಿಯಿಂದ ಈ ಮಟ್ಟಕ್ಕೇರಿದ್ದೀನಿ ನಾನು ರಿಟೈರ್ ಆಗಿದ್ದೀನಿ ನನ್ನ ಅನುಭವವನ್ನು ನನ್ನ ಜ್ಞಾನನ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಧಾರೆ ಒಯ್ಯಬೇಕು ದಿವಸಕ್ಕೆ ಒನ್ ಅವರ್ ಆದರೂ ಅವರಿಗೆ ನಾನು ಸಹಾಯ ಮಾಡಬೇಕು ನನ್ನ ಪೆನ್ಷನ್ನಲ್ಲಿ ಒಂದು ಹತ್ತು ಪರ್ಸೆಂಟ್ ನೂರು ರೂಪಾಯಿ ನಿನಗೆ ಬಂದರೆ ಹತ್ತು ರೂಪಾಯಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಎಷ್ಟು ಜನ ನಾವು ಮನಸ್ಸು ಮಾಡಿದ್ದೀವ್ರಿ ಈ ದಿಕ್ಕಿನಲ್ಲಿ ನಮ್ಮ ಮಕ್ಕಳಿಗೆ ನಾವು ಸ್ವಾಭಿಮಾನನ ತುಂಬೇಕಾ ಬೇಡವಾ ಜಗತ್ತಿನಲ್ಲಿ ಎಂಥದ್ದೇ ಸ್ಪರ್ಧೆಗೆ ನೀವು 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 ಲಾಯಕ್ಕಿದ್ದೀರಾ ನೀವು ರೆಡಿ ಆಗಬೇಕು ಅದಕ್ಕೆ ಅವರನ್ನು ಸಿದ್ಧತೆ ಮಾಡುವಂಥ ಕೆಲಸ ಪೋಷಕರು ನಾವು ಮಾಡ್ತಾ ಇದ್ದೀವ ದಯವಿಟ್ಟು ಈ ವಿಚಾರಗಳ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಈ ಎಪ್ಪತ್ತೈದು ವರ್ಷದಲ್ಲಿ ಅದನ್ನೇ ನಂಬ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಜನರ ಎಲ್ಲರ ಏಳಿಗೆ ಆಗಿದೆಯಾ ಅಭಿವೃದ್ಧಿ ಆಗಿದೆಯಾ ಈ ದಿಕ್ಕಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು ಹಾಗಾಗಿ ನಮ್ಮ ಮಕ್ಕಳಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ನಾವು ಹುಟ್ಟಾಕಬೇಕಾಗಿದೆ ಕೀಳುರಿಮೆಯನ್ನು ಹೋಗಲಾಡಿಸ್ಬೇಕಾಗಿದೆ ಬೇರೆ ಎಲ್ಲರೂ ಸ್ಪರ್ಧೆ ಒಡ್ಡಿ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಅದನ್ನು ದಲಿತ ಮಕ್ಕಳು ಅದು ಮಾಡೋಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಬೇಕು ನಾನು ಒಂದು ಹಳ್ಳಿಯಲ್ಲೇ ಹುಟ್ಟಿದವನು ವರ್ಗದ ಒಂದು ರೈತ ಕುಟುಂಬದಲ್ಲೇ ನಾನು ಜನಿಸಿದ್ದು ನಮ್ಮೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ತರ್ಡ್ ಕ್ಲಾಸು ಪಿ ಯು ಸಿನಲ್ಲಿ ತರ್ಡ್ ಕ್ಲಾಸು ಡಿಗ್ರಿನಲ್ಲಿ ತರ್ಡ್ ಕ್ಲಾಸು ಎಲ್ ಎಲ್ ಬಿಿನಲ್ಲಿ ಥರ್ಡ್ ಕ್ಲಾಸು ಯಾವ ಕೆಲಸ ಸಿಕ್ಕಲಿಲ್ಲ ಹೈಯರ್ ಎಜುಕೇಷನ್ಗೆ ಹೋಗ್ಲಿಕ್ಕಾಗಲಿಲ್ಲ ಮದುವೆ ಆಗೋ ವಯಸ್ಸು ಬಂದಿತ್ತು ಯಾರೋ ಹೆಣ್ಣು ಕೊಡಲಿಲ್ಲ ತಾಯಿ ಇವನು ಮೂರು ಕಾಸು ವರಮಾನ ಇಲ್ಲ ಸಂಬಳ ಇಲ್ಲ ಕೆಲಸ ಇಲ್ಲ ಇವನು ಹೆಣ್ಣು ಕೊಟ್ಟರೆ ಹೆಂಗೆ ಸಾಕೊಳ್ತಾನೆ ಸುಮ್ಮನೆ ಇರೋದು ಏನು ಅಂತೇಳಿ ಕೋಟ್ ಹಾಕ್ಕೊಂಡು ಲಾಯರಾಗಿ ಸೀನಿಯರ್ ಹತ್ರ ಬಯಸ್ಕೊಂಡೆ ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ ನನ್ನ ಕಕ್ಷಿಗಾರರ ಹತ್ರ ಬಯಸ್ಕೊಂಡೆ ಜಡ್ಜ್ ಹತ್ರ ಬಯಸ್ಕೊಂಡೆ ಬಯಸ್ಕೊಂಡು ಬಯಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದೆ ಇವನ್ ಕೆಲಸಗಾರ ಅಂತೇಳಿ ಇಡೀ ರಾಜ್ಯದಿಂದ ನನಗೆ ಕೆಲಸ ಬಂತು ಕೆಲಸದ ಜೊತೆಗೆ ಜೀವನ ನಡೆಸುವಷ್ಟು ಹಣವೂ ಬಂತು ಇವನ ಕೆಲಸಗಾರ ಸ್ವಲ್ಪ ಪ್ರಾಮಾಣಿಕ ಅಂತೇಳಿ ನನ್ನ ಎರಡು ಸಾವಿರದ ನಾಲ್ಕರಲ್ಲಿ ಹೈಕೋರ್ಟ್ ಜಡ್ಜ್ ಮಾಡಿದರು ಈಗ ನಾನು ತರ್ಡ್ ಕ್ಲಾಸ ಫಸ್ಟ್ ಕ್ಲಾಸ ಹೇಳಿ ಒಂದು ಹಳ್ಳಿಯ ಮಧ್ಯಮ ವರ್ಗದ ರೈತನ ಮಗ ಇದು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನಿಮ್ಮ ಮಕ್ಕಳು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವೇನ್ರಿ ಕ್ರಿಯೇಟ್ ದಟ್ ಎನ್ವೈರ್ಮೆಂಟ್ ಆ ಪರಿಸರನ್ನ ಸೃಷ್ಟಿ ಮಾಡಿ ಆ ಮಾನಸಿಕ ಸಿದ್ಧತೆಯಿಂದ ನಮ್ಮ ಮಕ್ಕಳನ್ನು ನಾವು ಬೆಳೆಸೋಣ ನೀವು ಸರ್ಕಾರದಿಂದ ಕೇಳಬೇಡಿ ನಾನು ಅಡ್ವೈಸ್ ಮಾಡಲ್ಲ ಆ ಕೆಲಸಕ್ಕೆ ನಾನು ಹೋಗಲ್ಲ ಸರ್ಕಾರದ ದುಡ್ಡು ನಮ್ಮ ದುಡ್ಡೇ ಅತಿ ಹೆಚ್ಚು ಕಂದಾಯ ಕಟ್ಟೋರು ಟ್ಯಾಕ್ಸ್ ಕಟ್ಟೋರು ಈ ದೇಶದಲ್ಲಿ ಬಡೋರಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನೀವು ಪ್ರತಿಯೊಬ್ಬರು ಒಂದು ವರ್ಷಕ್ಕೆ ಒಂದು ಲಕ್ಷ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ಕಟ್ತಾ ಇದ್ದೀರಿ ಹಾಗಾಗಿ ಸರ್ಕಾರ ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು ಸ್ಟೇಟ್ ಅಲ್ಲ ಸೆಂಟ್ರಲ್ ಬಡ್ಜೆಟ್ಟು ಬಡಬೇಕು ಅಂತಕ್ಕಂಥ ಒತ್ತಾಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಆದರೆ ಆ ಬಡ್ಜೆಟ್ ಅಲೊಕೇಶನ್ನು ಸಮರ್ಪಕವಾಗಿ ಬಳಕೆ ಆಗೋದಕ್ಕೆ ನಮಗೊಂದು ಜವಾಬ್ದಾರಿ ಇಲ್ವಾ ಭಾಳ ಮುಖ್ಯವಾಗಿ ಹೋರಾಟ ಆ ಹೋರಾಟ ಅಂತಕ್ಕಂಥದ್ದು ಕೇವಲ ಬೇಡಿಕೆಗಳನ್ನು ಹೋರಾಟ ಮಾಡೋದಲ್ಲ ಕಾನೂನನ್ನು ಹೋರಾಟ ಮಾಡಬೇಕು ಮತ್ತು ಸೈದ್ಧಾಂತಿಕ ಹೋರಾಟ ಬೇಕು ನನ್ನ ಅಭಿಪ್ರಾಯದಲ್ಲಿ ಭಾಳ ದೊಡ್ಡ ಸೈದ್ಧಾಂತಿಕ ಹೋರಾಟ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಬೇಕಾಗಿರೋದು ಭಾರತದ ಸಂವಿಧಾನದ ಸೈದ್ಧಾಂತಿಕ ಹೋರಾಟ ನೀವು ಬೇರೆ ಯಾವುದೇ ಸಿದ್ಧಾಂತಗಳು ಮಾರ್ಕ್ಸ್ ವಾದ ನೀವು ಇಟ್ಕೊಂಡ್ರಿ ಅಂಬೇಡ್ಕರ್ ವಾದ ನೀವು ಇಟ್ಕೊಂಡ್ರಿ ಕನ್ಸಿರಾಮವಾದ ನಾನು ನೀವು ಇಟ್ಕೊಂಡ್ರಿ ಜ್ಯೋತಿ ಪುಲೆ ಅವರ ನೀವು ಇಟ್ಕೊಳ್ರಿ ನಾನು ಬೇಡ ಪೆರಿಯಾರವ್ರು ಇಟ್ಕೊಳ್ಳಿ ನಾನು ಬೇಡ ಅನ್ನೋಲ್ಲ ಆದರೆ ನಮ್ಮೆಲ್ಲರಿಗೂ ಮುನ್ನಡೆಸ್ತಕ್ಕಂಥ ಒಂದೇ ಒಂದು ದಾರಿ ಅದು ಸಂವಿಧಾನದ ದಾರಿ ನಮ್ಮೆಲ್ಲರಿಗೂ ತುರ್ತಾಗಿ ಬೇಕಾಗಿರ್ತಕ್ಕಂಥ ಒಂದು ಸೈತ್ಯ ಅಂತಂದರೆ ಅದು ಭಾರತದ ಸಂವಿಧಾನದ ಸಾಹಿತ್ಯ ಅಂತ ಭಾರತದ ಸಂವಿಧಾನನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನು ಮೈಗೂಡಿಸ್ಕೋಬೇಕಾಗಿದೆ ಅದರಂತೆ ನಾವು ನಡ್ಕೊಂಡ್ರೆ ಈ ಸಮಾಜ ಎಷ್ಟೋ ಅಭಿವೃದ್ಧಿ ಆಗುತ್ತೆ ಇವತ್ತು ನಾವು ಏನು ಅಭಿವೃದ್ಧಿಯಾಗಿವೆ ಇದರ ಹತ್ತರಷ್ಟು ಹೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲರೂ ಸಂವಿಧಾನದ ದಾರಿಯಲ್ಲಿ ಮುಂದುವರಿಸಿ ಹಾಗಾಗಿ ಈ ಸಂವಿಧಾನದ ದಾರಿ ಎಲ್ಲ ದಲಿತ ಸಂಘಟನೆಗಳನ್ನು ಒಟ್ಟಿಗೆ ತರಲಿ ನೀವು ಹತ್ತು ಜನ ಒಂದೇ ಧ್ವನಿಯಲ್ಲಿ ನೀವು ಕೂಗಿದಾಗ ಅದಕ್ಕೆ ಸಿಕ್ಕತಕ್ಕಂಥ ಕಿಮ್ಮತ್ತೇ ಬೇರೆ ನೀವು ಒಬ್ಬೊಬ್ಬರಾಗಿ ಧ್ವನಿ ಎತ್ತಿದ್ರೆ ಅದಕ್ಕೆ ಸಿಕ್ಕಂತಕ್ಕಂಥ ಕಿಮ್ಮತ್ತೇ ಬೇರೆ ನನಗೆ ಗೊತ್ತಿದೆ ನಿಮ್ಮೆಲ್ಲರನ್ನು ಒಟ್ಟಿಗೆ ಸೇರ್ತೀವಿ ನಾವು ಒಗ್ಗಟ್ಟಾಗ್ತೀವಿ ಅಂತಂದರೆ ಹತ್ತಾರು ಜನ ನಿಮ್ಮನ್ನು ಆ ಕಡೆ ಈ ಕಡೆ ಎಳೆದಾಡ್ತಾರೆ ಅನೇಕ ಆಮಿಷಗಳನ್ನು ಒಡ್ತಾರೆ ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಮಾಡಿಬಿಟ್ರೆ ಒಂದು ದಲಿತ ಸಂಘಟನೆ ಅಧ್ಯಕ್ಷನ ಮುಗಿದೋಯ್ತು ಅದಕ್ಕೆ ಸಂಘಟನೆ ಓ ಎಮ್ ಎಲ್ ಸಿ ಆಗಿ ಮಾಡಿಬಿಟ್ರೆ ಮುಗಿದೋಯ್ತದ ಸಂಘಟನೆ ಇದು ಹೋಗ್ಬೇಕು ಹಾಗಾಗಿ ಈ ಆಕರ್ಷಣೆಗಳಿಗಿಂತ ನಮಗೆ ಸೈದ್ಧಾಂತಿಕ ಸಂಘರ್ಷ ಬಹಳ ಮುಖ್ಯ ಆಗುತ್ತೆ ಆ ಸೈದ್ಧಾಂತಿಕ ಸಂಘರ್ಷ ನಮ್ಮನ್ನು ಒಟ್ಟಿಗೆ ತಗೊಂಡೋಗಬೇಕಾಗತ್ತೆ ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಈವತ್ತಿನ ದಿನಗಳಲ್ಲಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸ್ತಕ್ಕಂಥ ಏಕೈಕ ಸಂವಿಧಾನ ಅಂದರೆ ಅಂಬೇಡ್ಕರ್ ಅವ್ರು ನೀಡಿರ್ತಕ್ಕಂಥ ಸಂವಿಧಾನದ ಸೈದ್ಧಾಂತ ಸ್ನೇಹಿತರೆ ಒಂದು ಸತ್ಯದ ಮಾತು ನಿಮ್ಗೆ ಹೇಳಬೇಕು ನಾನು ಇಂಡಿಯಾ ಅನ್ನೋದು ಹೆಸರು ತೆಗೆದುಹಾಕಿ ಭಾರತ ಅನ್ನೋದು ಹೆಸರು ಮಾತ್ರ ಮುಂದುವರಿಬೇಕು ನಿಮ್ಮ ಅಭಿಪ್ರಾಯ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಗೋಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಮದುವೆಗಾಗಿ ಮತಾಂತರ ನಿಷೇಧ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ರೀತಿ ದಿನ ಬೆಳಗಾದರೆ ನನಗೆ ಯಾವುದೋ ಒಂದು ಯೂಟ್ಯೂಬ್ನವರು ಯಾವುದೋ ಒಂದು ಚಾನಲ್ನವರೋ ಬಂದು ನನ್ನನ್ನು ಕೇಳ್ತಾರೆ ನಾನು ಎಂದೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅದಕ್ಕೆ ಕಾರಣ ಸ್ನೇಹಿತರೆ ನಾನು ಸಂವಿಧಾನದ ಒಬ್ಬ ವಿದ್ಯಾರ್ಥಿಯಾಗಿ ಸಂವಿಧಾನದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಆದ್ದರಿಂದ ಅದನ್ನು ನನ್ನ ಗೈಡ್ ಮಾಡ್ತಾ ಇದ್ದೆ ಯಾವುದೇ ತಪ್ಪು ದಾರಿಗೆ ನನ್ನನ್ನು ತಳ್ಳಿಲ್ಲ ಸಂವಿಧಾನದ ದಾರಿ ಇದು ನನ್ನ ಅನುಭವ ಆ ದಾರಿಯಲ್ಲಿ ನೀವು ಹೋದರೂ ಕೂಡ ನಿಮ್ಮನ್ನು ಯಾವ ತಪ್ಪು ದಾರಿಗೂ ಯಾರೂ ಎಳೆಯೋಕ್ಕಾಗೋದಿಲ್ಲ ನಿಮ್ಮ ಐಕ್ಯತೆಯನ್ನು ಮುರಿಯೋಕ್ಕಾಗೋದಿಲ್ಲ ನಿಮ್ಮನ್ನೆಲ್ಲ ಒಗ್ಗೂಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಸವಾಲುಗಳಿಗೆ ಪರಿಹಾರ ಕಂಡ್ಕೊಳ್ತಕ್ಕಂಥ ಏಕೈಕ ಮಾರ್ಗ ಸಂವಿಧಾನದ ಮಾರ್ಗ ಆ ಸಂವಿಧಾನದಲ್ಲಿ ಮಾರ್ಗದಲ್ಲಿ ನಾವೆಲ್ಲರೂ ಐಕ್ಯವಾಗಿ ಮುಂದೆ ಹೆಜ್ಜೆ ಹಾಕೋಣ ಆ ದಿಕ್ಕಿನಲ್ಲಿ ಇವತ್ತಿನ ಈ ಸಮಾವೇಶಕ್ಕೆ ಒಂದು ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ ನನ್ನ ಮಾತನ್ನು ಕೇಳಿದ್ದೆ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ